ಸರ್ ಇದು ದುಂಬಾ ಅಂತೇಳಿ ಟರ್ಕಿಶ್ ಬ್ರೀಡ್ ಇದು ನೀವು ಇದರಲ್ಲಿ ವಿಶೇಷ ಏನಂದರೆ ನಿಮ್ಮ ಈಗ ಒಂದು ಕುರಿ ಒಂದು 40 ಕೆಜಿ ಬಂದರೆ ಅದರಲ್ಲಿ ಒಂದು 15 ಕೆಜಿ ವೆಯ್ಟು ಹಿಂದೆನೇ ಇರುತ್ತೆ ಹಿಂದೆ ನೋಡ್ತಾರಂತ ಬಾಲ ಈ ಬಾಲದಲ್ಲಿ ಫುಲ್ಲು ಫ್ಯಾಟೇ ತುಂಬಿರುತ್ತೆ ಈ ಫ್ಯಾಟ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೆಟ್ಟ ಕೊಲೆಸ್ಟ್ರಾಲ್ನೆಲ್ಲ ಬಾಡಿಯಿಂದ ಹೊರಗಾಕುತ್ತೆ ಇದು ಡೆವಲಪ್ಮೆಂಟ್ ವೈಸು ಗ್ರೋತ್ ವೈಸು ಇದನ್ನು ಈ ಗಂಡನ್ನ ತೊಗೊಂಡೋಗಿ ನಮ್ಮ ಲೋಕಲ್ ಕುರಿಗಳಿಗೆ ಕ್ರಾಸ್ ಮಾಡಿಸಿದ್ರೆ ಬರೋ ಮರಿ ತುಂಬ ತಾಕತ್ತಾಗಿ ಫಲವತ್ತಾಗಿ ಬರುತ್ತೆ ಒಳ್ಳೆ ಲೆಂತ್ ಒಳ್ಳೆ ವೆಯ್ಟ್ ಬರುತ್ತೆ ಇದ್ರ ಗುಣಲಕ್ಷಣಗಳಿದೆ ಇದು ಟರ್ಕಿಶ್ ಬ್ರೀಡು ಟರ್ಕಿಶು ಇದು ಒರಿಜಿನ್ ಬಂದು ಟರ್ಕಿಶು ಭಾಳ ಅರಬ್ ಕಂಟ್ರೀಸು ಅಲ್ಲೆಲ್ಲ ತುಂಬ ಜಾಸ್ತಿ ಮೇಯಿಸ್ತಾರೆ ಇದು ಆಮೇಲೆ ಈ ದುಂಬ ಬಂದು ಮಾಸ್ಟರ್ ಬ್ರೀಡ್ ಅಂತ ಈ ಎಲ್ಲ ಕುರಿಗಳಿಗೆ ಇದೆ ಮಾಸ್ಟರ್ ಅಂತೇಳಿ ಮಾಸ್ಟರ್ ತಳಿಗಳಿಗೆ ಇದೆ ಮಾಸ್ಟರ್ ಬ್ರೀಡ್ ಅಂತೇಳಿ ತುಂಬ ಚೆನ್ನಾಗಿ ಉತ್ಕೃಷ್ಟವಾಗಿ ಬೆಳೀತಾ ಇದೆ ದೇಹ ಕರ ಎಲ್ಲ ಆಫ್ರಿಕನ್ ಬ್ರೀಡ್ ಟರ್ಕಿಶ್ ಬ್ರೀಡ್ ಸಾರಿ ಟರ್ಕಿಶ್ ದುಂಬ ಅದ್ರ ಬ್ಯಾಕ್ ಸೈಡ್ ಏನು ವಿಶೇಷ ಬ್ಯಾಕ್ ಬಂದು ಈ ಬಾಡಿಯಲ್ಲಿ ಮನುಷ್ಯರಿಗೆ ಹೊಟ್ಟೆಯಲ್ಲಿ ಬಂದರೆ ಇದಕ್ಕೆಲ್ಲ ಫುಲ್ ಹಿಂದೆ ಬ್ಯಾಕಲ್ಲಿ ಅಕ್ಯುಮಿನೇಟ್ ಆಗುತ್ತೆ ಬ್ಯಾಕಲ್ಲಿ ಫುಲ್ಲು ಕೊಬ್ಬೆ ಅದು ಅದು ಒಳ್ಳೆ ಕೊಬ್ಬು ಒಳ್ಳೆ ಗುಡ್ ಕೊಲೆಸ್ಟ್ರಾಲ್ ಅದು ಆರೋಗ್ಯಕ್ಕೆಲ್ಲ ಒಳ್ಳೆಯದು ತಿಂದರೆ ಅದೇ ಇದು ಮೇಲು ಇದು ಈ ಮರಿ ಇದ್ರದ್ದು 3 ತಿಂಗಳ ಮರಿ 80,000 ರೂಪಾಯಿ ಆಗುತ್ತೆ 80,000 ಹೌದು ಇದು ನೋಡಿ ಇದೆಲ್ಲ 1.5 ವರ್ಷದ ಅಷ್ಟೇ ಇದು ಕುರಿ ಎಷ್ಟು ಮರಿ ಒಂದೊಂದೇ ಮರಿ ಒಂದೊಂದು ಮರಿ ಹುಟ್ಟಿದ ತಕ್ಷಣ 6 ರಿಂದ 5 ಕೆಜಿ ಇರುತ್ತೆ ಹೌದು ವಿಶೇಷತೆ ಇದೆ ಟರ್ಕಿಶ್ ಬ್ರೀಡ್ ಅಂತ ಹೇಳಿ ಇದು ಫಸ್ಟ್ ಟೈಮು ಒಂದು ಕರ್ನಾಟಕದಲ್ಲಿ ನೋಡಿರೋದು ನಾನಂತ ಇದೇ ಫಸ್ಟ್ ಟೈಮ್ ಅಲ್ಲ ಕರ್ನಾಟಕದಲ್ಲಿ ಒಂದು ಟರ್ಕಿಶ್ ಬ್ರೀಡ್ ನೋಡ್ಬೋದು ಇದರ ವಿಶೇಷತೆ ಒಂದು ಬ್ಯಾಕ್ ಸೈಡ್ ಕೊಬ್ಬು ಓಕೆ ಆ ಥರ ಅದು ಇದಕ್ಕೆ ಫುಡ್ ಎಲ್ಲ ಮಾಮೂಲಿ ಓಕೆ.